ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮಾನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾಡ ಹಬ್ಬ ದಸರಾ ಉದ್ಘಾಟನೆಯನ್ನ ಈ ಬಾರಿ ಸಂಗೀತ ನಿರ್ದೇಶಕ ಹಂಸಲೇಖ ಮಾಡ್ತಾ ಇದ್ದಾರೆ ಬಹುಶಃ ಬರೀ ಎರಡು ವರ್ಷದ ಹಿಂದೆ ಯಾವುದೇ ಸರ್ಕಾರ ಈ ಘೋಷಣೆಯನ್ನ ಮಾಡಿದ್ರೂ ಕೂಡ ಇಡೀ ಕರ್ನಾಟಕ ಖುಷಿಯಿಂದ ಕುಣಿದಾಡ್ಬಿಡ್ತಿತ್ತು ಯಾಕಂದ್ರೆ ಕರ್ನಾಟಕ ಕಂಡ ಅತ್ಯದ್ಭುತ ಸಿನಿಮಾ ಸಾಹಿತಿ ಹಾಗೆ ಸಂಗೀತ ನಿರ್ದೇಶಕ ಅಂದರೆ ಅದು ಹಂಸಲೇಖ ಹಂಸಲೇಖ ಅವರ ಸಾಹಿತ್ಯಕ್ಕೆ ಸಂಗೀತಕ್ಕೆ ಮಾರು ಹೋಗದ ಸಿನಿಮಾ ಪ್ರೇಮಿಯೇ ಇಲ್ಲ ಅವರ ಸಿನಿಮಾ ಸಾಹಿತ್ಯ ಎಷ್ಟೋ ಜನರ ಬದುಕಿನ ಭಾಗ ಆಗಿದೆ ಅವರ ಹಾಡುಗಳಿಂದ ಬದುಕು ಬದಲಾಗಿರೋ ಉದಾಹರಣೆಗಳು ಕೂಡ ಇದೆ ಅವರ ಹಾಡುಗಳಿಂದ ಸಾಮಾನ್ಯ ಜನಕ್ಕೂ ಕೂಡ ಪುರಾಣ ಇತಿಹಾಸಗಳು ಅರ್ಥ ಆಗಿವೆ ಸರಳ ಭಾಷೆ ಸರಳ ಸಾಹಿತ್ಯದಿಂದ ಕರ್ನಾಟಕದ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಸರಾಗವಾಗಿ ಹಾಡು ನಲಿಯುವ ಹಾಗೆ ಮಾಡಿದ ಕೀರ್ತಿ ಹಂಸಲೇಖ ಅವರದು ಅವರ ಜರ್ನಿಲಿ ಸಾಕಷ್ಟು ಪೋಲಿ ಹಾಡುಗಳನ್ನು ಅರ್ಥಹೀನ ಹಾಡುಗಳನ್ನು ತರ್ಲೆ ತುಂಟತನದ ಹಾಡುಗಳನ್ನು ಅವರು ಕಮರ್ಷಿಯಲ್ ಉದ್ದೇಶಗಳಿಗೆ ಬರ್ದಿರಬಹುದು ಆದರೆ ಅಷ್ಟೇ ಅರ್ಥಗರ್ಭಿತ ಹಾಡುಗಳನ್ನು ಕೂಡ ಹಂಸಲೇಖ ಬರೆದಿರೋದಂತೂ ನಿಜ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಹಂಸಲೇಖ ಅವರು ಕನ್ನಡ ಸಿನಿಮಾ ರಂಗದ ಮೂಲಕ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ಗುರುತಿಸಿಕೊಂಡಿದ್ರು ಅವರನ್ನ ರಾಜ್ಯ ಜಾತ್ಯತೀತವಾಗಿ ಪ್ರೀತಿಸ್ತಾ ಇತ್ತು ಬಹುಶಃ ಹಂಸಲೇಖ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಲವತ್ತು ವರ್ಷ ಆಗ್ತಾ ಬಂತು ಯಾವತ್ತೂ ಕೂಡ ಕರ್ನಾಟಕದ ಜನತೆ ಹಂಸಲೇಖ ಯಾವ ಜಾತಿಯವರು ಅಂತ ಕೇಳಲಿಲ್ಲ ಜಾತಿ ಕಾರಣಕ್ಕೆ ಹಂಸಲೇಖ ಅವರನ್ನ ಯಾವತ್ತೂ ಶೋಷಣೆ ಕೂಡ ಮಾಡಿಲ್ಲ ಈ ಕರ್ನಾಟಕ ಅಥವಾ ಈ ಚಿತ್ರರಂಗ ಹಂಸಲೇಖ ಅವರಿಗೆ ಜಾತಿ ಕಾರಣಕ್ಕೆ ಯಾವತ್ತೂ ಯಾವ ಅವಾರ್ಡ್ ಕೂಡ ಮಿಸ್ ಆಗಿಲ್ಲ ಆದರೆ ಸಾರ್ವತ್ರಿಕವಾಗಿ ಪ್ರೀತಿ ಗೌರವ ಅಭಿಮಾನ ಪಡ್ಕೊಂಡ ಹಂಸಲೇಖ ಅವರು ಕಳೆದ ಎರಡು ವರ್ಷಗಳಲ್ಲಿ ಸಾರ್ವಜನಿಕವಾಗಿ ನಡ್ಕೊಂಡ ರೀತಿ ಇದೆಯಲ್ವಾ ಅದು ಅವರು ಇಡೀ ನಲವತ್ತು ವರ್ಷದಿಂದ ಒಂದೊಂದೇ ಇಟ್ಟಿಗೆ ಸೇರಿಸಿ ಕಟ್ಕೊಂಡಿದ್ದಂತಹ ಅಭಿಮಾನದ ಕೋಟೆಯನ್ನು ಅಲ್ಲಾಡಿಸ್ಬಿಡ್ತು ಆ್ಯಕ್ಚುಲಿ ಹಂಸಲೇಖ ಈ ಸಲದ ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋ ಸುದ್ದಿ ಇವತ್ತು ಇಡೀ ರಾಜ್ಯ ಖುಷಿ ಪಡ್ಬೇಕಾಗಿರೋ ವಿಚಾರ ಆಗಬೇಕಾಗಿತ್ತು ಆದರೆ ಈ ಎರಡು ವರ್ಷದಲ್ಲಿ ಅವರೇ ಕೆಡಿಸಿಕೊಂಡಿರೋ ಇಮೇಜ್ ಈಗ ಈ ಆಯ್ಕೆಯ ಬಗ್ಗೆ ಅಪಸ್ವರ ಮೂಡಿಸಿದೆ ಒಬ್ಬ ಕಲಾವಿದ ಅದೆಷ್ಟೇ ಸಾಧನೆ ಮಾಡಿರಲಿ ಎಷ್ಟೇ ಅನುಭವಿ ಆಗಿರಲಿ ಎಷ್ಟೇ ಪ್ರಶಸ್ತಿ ಗೌರವ ಪಡ್ಕೊಂಡಿರಲಿ ಆತನಲ್ಲಿ ಜಾತಿ ಧರ್ಮಗಳನ್ನು ಹೀಯಾಳಿಸೋ ಮನಸ್ಥಿತಿಗಳಿದ್ರೆ ಒಂದು ಜಾತಿಯನ್ನ ಓಲೈಸಿ ಇನ್ನೊಂದು ಜಾತಿಯನ್ನ ಹೀಗಳೆಯೋ ಮನಸ್ಥಿತಿ ಇದ್ರೆ ಅದನ್ನ ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ ರಾಜ್ಕುಮಾರ್ ಇವತ್ತಿಗೂ ಎಲ್ಲರ ಪ್ರೀತಿ ಅಭಿಮಾನ ಉಳಿಸ್ಕೊಂಡಿರೋದಕ್ಕೆ ಕಾರಣ ಅವರ ಇಡೀ ಜೀವಮಾನದಲ್ಲಿ ಯಾವತ್ತೂ ಅವರು ಜಾತಿ ವಿಚಾರ ಮಾತಾಡಿಲ್ಲ ಒಂದು ಜಾತಿಯ ಪ್ರತಿನಿಧಿ ಥರ ಗುರುತಿಸ್ಕೊಳ್ಳಿಲ್ಲ ಜಾತಿ ಧರ್ಮ ರಾಜಕೀಯ ಇದೆಲ್ಲದರಿಂದ ದೂರ ಉಳ್ಕೊಂಡ್ರು ಕಲಾವಿದನಾಗಿ ಬದುಕಿ ಕಲಾವಿದನಾಗಿಯೇ ಕಾಲವಾದರು ನಿಜವಾದ ವಿಶ್ವಮಾನವಂದರೆ ರಾಜ್ಕುಮಾರ್ ಅಂಥ ಮಾದರಿ ಇಟ್ಕೊಂಡು ಹಂಸಲೇಖ ತಮ್ಮನ್ನ ಕಲೆಗೆ ಸೀಮಿತ ಮಾಡ್ಕೋಬೇಕಾಗಿತ್ತು ಆದರೆ ಅವರು ಪೇಜಾವರ ಶ್ರೀಗಳ ಬಗ್ಗೆ ಅವತ್ತು ಆಡಿದ ಹಗುರವಾದ ಮಾತುಗಳು ಅವರೊಳಗೆ ಅದೆಷ್ಟು ಜಾತಿ ವಿಷ ತುಂಬಿದೆ ಅನ್ನೋದನ್ನ ಅನಾವರಣ ಮಾಡ್ತು ಅವರು ದಲಿತರ ರಕ್ತ ಮಾಡಿಂತಲಿತರ ಅದನ್ನ ಹಂಸಲೇಖ ಎಲ್ಲೋ ಮಾತಿನ ಭರದಲ್ಲಿ ಹೇಳಿರ್ಲಿಲ್ಲ ಈ ಮಾತುಗಳನ್ನು ಕೇಳಿದ್ರೇನೆ ಅರ್ಥ ಆಗ್ತಿತ್ತು ಅವ್ರ ತಲೆಯಲ್ಲಿ ಸದಾ ಈ ಜಾತಿ ವಿಚಾರಗಳು ಬ್ರಾಹ್ಮಣ ದ್ವೇಷಗಳು ಎಲ್ಲಾ ತುಂಬಿಕೊಂಡಿದ್ವು ಅಂತ ಯಾಕಂದ್ರೆ ಅವರು ಅವತ್ತು ಕ್ಷಮೆ ಕೇಳುವಾಗಳು ಎಷ್ಟು ಜಾಣತನ ತೋರಿದ್ರು ಅಂದ್ರೆ ಮೊದಲಿಗೆ ಕ್ಷಮೆ ಇರಲಿ ಎರಡನೇದಾಗಿಯೂ ಕ್ಷಮೆ ಇರಲಿ ನನಗೆ ಗೊತ್ತಿದೆ ಎಲ್ಲ ಮಾತುಗಳು ವೇದಿಕೆಗಲ್ಲ ತಪ್ಪು ಅಲ್ಲಿ ನುಡಿದರೆ ಮುತ್ತಿನ ಹಾರದಂತ ಇರಬೇಕು ಅನ್ನೋದು ಇರಬೇಕಿತ್ತು ನಾನು ಹಾಗೆ ಅಲಂಕರಿಸಬೇಕಿತ್ತು ನಾನು ಅಲ್ಲಿ ಆಡಿದ ಕೆಲವು ಮಾತುಗಳು ನನ್ನ ಹೆಂಡತಿಗೆ ಇಡಿಸ್ಲಿಲ್ಲ ಆಕೆ ಪ್ರತಿಭಟಿಸಲು ಆಕೆ ಕ್ಷಮೆ ಕೂಡ ಕೂರಿತೇನೆ ತಾವು ಹೇಳಿದ್ದು ತಮ್ಮ ಯೋಚನೆಗಳು ತಪ್ಪು ಅಂತ ಅವರು ಹೇಳಲೇ ಇಲ್ಲ ಕೆಲವು ಮಾತುಗಳು ಪಬ್ಲಿಕ್ನಲ್ಲಿ ಆಡೋದಕ್ಕಲ್ಲ ನಾನು ಪಬ್ಲಿಕ್ನಲ್ಲಿ ಆ ಮಾತು ಹೇಳಬಾರ್ದಿತ್ತು ನನ್ನ ಹೆಂಡತಿಗೆ ಅದು ಇಷ್ಟ ಆಗಿಲ್ಲ ಸೋ ಕ್ಷಮೆ ಕೇಳ್ತೀನಿ ಅಂತ ಹಾರಿಕೆ ಮಾತಾಡಿದರು ಅಂದರೆ ಏನರ್ಥ ಅದೆಲ್ಲ ಖಾಸಗಿಯಾಗಿ ಹೇಳಬಹುದು ಅಂತನಾ ಮನಸಲ್ಲಿ ಅಂಥ ಕೆಟ್ಟ ಯೋಚನೆಗಳನ್ನು ಸಾಕೋಬಹುದು ಅಂತನಾ ಓಕೆ ಒಂದು ಮಾತಾಡಿದರು ತೋರಿಕೆಗೋ ಇನ್ನೊಂದಕ್ಕೋ ಕ್ಷಮೆ ಕೇಳಿದ್ರು ಅಂತ ಅವರಿಂದ ನೋವಾಗಿರೋ ಅಭಿಮಾನಿ ವರ್ಗ ಅವರನ್ನ ಕ್ಷಮಿಸೋಕೆ ಸಿದ್ಧಾಗಿತ್ತು ಮರೆಯೋಕೆ ರೆಡಿ ಇತ್ತು ಆದ್ರೆ ಆ ಘಟನೆ ನಂತರ ಹಂಸಲೇಖ ಅವರು ಬದಲಾದ ರೀತಿ ಇದೆಯಲ್ವಾ ಅದೇ ಇವತ್ತು ವಿರೋಧಿಗಳಿಗೆ ಆಹಾರ ಆಗಿರೋದು ಆ ಘಟನೆ ನಂತರ ಅವರು ತಾವಾಯಿತು ತಮ್ಮ ಸಂಗೀತ ಸಾಹಿತ್ಯ ಆಯಿತು ಅಂತ ಇರ್ಬೋದಿತ್ತು ಆದರೆ ಅವರು ತಮ್ಮನ್ನ ತಾವು ಓಬಿಸಿ ಅಂತ ಹೇಳಿಕೊಂಡು ತಮ್ಮ ಜಾತಿ ಬಗ್ಗೆ ಮಾತನಾಡೋಕ್ಕೆ ವೇದಿಕೆಗಳಲ್ಲಿ ಮಾತಾಡ್ತಾ ಮಾತಾಡ್ತಾ ನಾನು ಒಂದು ಕಾಲದಲ್ಲಿ ಮಾಗಡಿ ರೋಡ್ ಪೋಲಿ ಅಂತ ತಮ್ಮ ಹಿಸ್ಟರಿ ಹೇಳ್ಕೊಂಡು ಬಂಡತನ ತೋರಿದ್ರು ನಾನು ದೊಡ್ಡ ದೊಡ್ಡ ಪೋಲಿ ಆಟಗಳನ್ನು ಆಡಿ ದೊಡ್ಡ ಚರಿತ್ರೆ ರಿಪೀಟೆಡ್ ಆಗಿ ಸಿದ್ದರಾಮಯ್ಯ ಜೊತೆ ಕಾಣಿಸಿಕೊಂಡ್ರು ರಾಜಕೀಯ ಓಲೈಕೆ ಮಾಡಿದ್ರು ಹಂಸಲೇಖ ಯಾವಾಗ ಇಷ್ಟೆಲ್ಲ ಬದಲಾದ್ರು ಆಗ ಅವರ ಅಭಿಮಾನಿಗಳು ಕೂಡ ಬದಲಾದ್ರು ದಸರಾ ಹಬ್ಬ ಉದ್ಘಾಟಿಸಿದವರ ಲಿಸ್ಟ್ ನೋಡ್ತಾ ಹೋದ್ರೆ ಬಹುತೇಕ ಅಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಇರೋ ಸ್ವಚ್ಛ ವ್ಯಕ್ತಿತ್ವದವರೇ ಕಾಣ್ತಾರೆ ಕಳೆದ ವರ್ಷ ನಮ್ಮ ಹೆಮ್ಮೆಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಂದಿದ್ರು ಇನ್ಫೋಸಿಸ್ನ ಸುಧಾಮೂರ್ತಿ ಗಂಗೂಬಾಯಿ ಹಾನಗಲ್ ಬಿ ಸರೋಜಾದೇವಿ ಅಂಬರೀಶ್ ಎಸ್ ಎಲ್ ಭೈರಪ್ಪ ರೈತ ನಾಯಕ ಪುಟ್ಟಣ್ಣಯ್ಯ ಸ್ವಾಮೀಜಿಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ರವಿಶಂಕರ್ ಗುರೂಜಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹೀಗೆ ಹಲವಾರು ಗಣ್ಯರು ಈ ಹೆಮ್ಮೆಯ ನಾಡ ಹಬ್ಬವನ್ನು ಉದ್ಘಾಟಿಸಿದ ಪರಂಪರೆ ಇತಿಹಾಸ ದಸರಾ ಹಬ್ಬಕ್ಕೆ ಇದೆ ಅಂಬರೀಷ್ ಕೂಡ ರಾಜಕೀಯದಲ್ಲಿದ್ರು ಆದರೆ ಯಾವತ್ತು ಅವರನ್ನ ಜಾತಿಯ ಪ್ರತಿನಿಧಿಯಾಗಿ ಕರ್ನಾಟಕದ ಜನತೆ ನೋಡಿಲ್ಲ ಯಾಕಂದ್ರೆ ಅವರು ಯಾವತ್ತು ಜಾತಿ ಧರ್ಮದ ವಿಚಾರದಲ್ಲಿ ಲಘುವಾದ ಹೇಳಿಕೆ ನೀಡಿರೋ ಉದಾಹರಣೆಗಳಿಲ್ಲ ಹಂಸಲೇಖ ಅವರಿಗೆ ದಸರಾ ಉದ್ಘಾಟನೆ ಮಾಡೋ ಅವಕಾಶ ಒದಗಿದೆ ಅಂದರೆ ಅವರು ಇಲ್ಲಿ ಯಾವುದೋ ವರ್ಗವನ್ನು ಪ್ರತಿನಿಧಿಸ್ತಾ ಇಲ್ಲ ಅವರು ಇಡೀ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅದನ್ನು ಹಂಸಲೇಖ ಅವರು ಅರ್ಥ ಮಾಡ್ಕೋಬೇಕು ಇನ್ನಾದ್ರೂ ಅವರು ಜಾತಿ ಹೇಳಿಕೆಯಿಂದ ದೂರ ಉಳಿಬೇಕು ರಾಜಕೀಯದಿಂದ ದೂರ ಉಳಿಬೇಕು ಹಂಸಲೇಖ ಅವರು ಹಿರಿಯರು ಅನಾರೋಗ್ಯದಿಂದ ಸುಧಾರಿಸ್ಕೊಂಡು ಪುನರ್ಜನ್ಮ ಪಡ್ಕೊಂಡವರು ಅವರ ಆರೋಗ್ಯಕ್ಕಾಗಿ ಬರೀ ಒಂದು ಜಾತಿಯವರು ಪ್ರಾರ್ಥನೆ ಮಾಡಿಲ್ಲ ಅವರ ಸಂಗೀತವನ್ನು ಬರೀ ಒಂದು ವರ್ಗ ಮಾತ್ರ ಇಷ್ಟಪಟ್ಟಿಲ್ಲ ಇದನ್ನೆಲ್ಲ ಹಂಸಲೇಖ ನಿಜವಾಗ್ಲೂ ಅರ್ಥ ಮಾಡ್ಕೋತಾರ ಅಥವಾ ಈ ರೆಕಾಗ್ನೇಷನ್ ಸಿಕ್ಕಿರೋದ್ರಿಂದ ಉತ್ತೇಜಿತರಾಗಿ ಇನ್ನಷ್ಟು ಜಾತಿ ಹೇಳಿಕೆ ನೀಡ್ತಾ ಸಿದ್ದರಾಮಯ್ಯನವರನ್ನ ಓಲೈಸಿ ರಾಜಕೀಯ ರಂಗದಲ್ಲಿ ತಮ್ಮ ವೃದ್ಧಾಶ್ರಮವನ್ನು ಕಳಿತಾರ ಅನ್ನೋದನ್ನ ಕಾದ್ ನೋಡಬೇಕು ಹಾ ಇನ್ನೊಂದು ಮಾತು ತಮ್ಮ ಆಯ್ಕೆ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಹಂಸಲೇಖ ಇನ್ನೊಂದು ಸ್ಟಾಕ್ ಮಾತಾಡಿದ್ರು ಒಬ್ಬ ಸ್ಟ್ರೀಟ್ ಫೈಟರ್ ದಸರಾ ಉದ್ಘಾಟಿಸೋಕೆ ಕರೆದಿದ್ದಾರೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ರು ಸಂಭ್ರಮವನ್ನು ಉದ್ಘಾಟಿಸೋದಕ್ಕೆ ನನ್ನಂತ ಸ್ಟ್ರೀಟ್ ಫೈಟರ್ ಸ್ಟ್ರೀಟ್ ಫೈಟರ್ ಈ ಸ್ಟ್ರೀಟ್ ಫೈಟರ್ನ ಅಲ್ಲಿವರೆಗೂ ಬಂದಿದ್ಯಾ ನೀನು ಗುರ್ಸಿ ನೀವು ಇದನ್ನು ಉದ್ಘಾಟಿಸಿ ಅಂತ ಅವರು ನಿರ್ಧಾರ ತಗೊಂಡು ಘೋಷಣೆ ಮಾಡಿದಾರಲ್ಲ ಅವರಿಗೆ ನಾನು ಅಭಿನಂದಿಸಿ ಕೊಡ್ತೀನಿ ಅವರು ಅದನ್ನ ಯಾವ ಅರ್ಥದಲ್ಲಿ ಹೇಳಿದ್ರೋ ಏನೋ ಗೊತ್ತಿಲ್ಲ ಆದ್ರೆ ಅವರದ್ದೇ ಹಳೆ ಹೇಳಿಕೆಗಳನ್ನ ನೆನಪು ಮಾಡಿಕೊಂಡ್ರೆ ಅದು ಖಂಡಿತ ಅರ್ಥ ಆಗತ್ತೆ ಇದು ಸರ್ಕಾರಕ್ಕೆ ಮುಜುಗರ ತರೋ ಹೇಳಿಕೆ ಅಲ್ವಾ ದಸರಾ ಉದ್ಘಾಟನೆ ಒಬ್ಬ ಸ್ಟ್ರೀಟ್ ಫೈಟರ್ ಮಾಡ್ತಿರೋದು ನಾಡ ಹಬ್ಬಕ್ಕೆ ಆಗ್ತಿರೋ ಅವಮಾನ ಅಲ್ವಾ ಹಂಸಲೇಖ ಅವರು ತಮಗೊಂದು ಗೌರವ ಸಿಕ್ಕಾಗ ಅದನ್ನ ಗೌರವದಿಂದ ಸ್ವೀಕರಿಸಿ ಅಕ್ನಾಲಜ್ ಮಾಡಬೇಕಿತ್ತು ಈ ತರಹದ ಲೂಸ್ಟಾಕ್ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರೋದಿಲ್ಲ ಪರೋಕ್ಷವಾಗಿ ಅದು ನಾಡ ಹಬ್ಬಕ್ಕೂ ಮಾಡೋ ಅಗೌರವ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ